Hey guys, this is Deepak here. I welcome you all to Indian Kannadiga YouTube channel to learn Hindi using Kannada this time. Drop your feedback, like, share and subscribe. Do not forget to hit the bell icon. Okay, tumba jana kelta idira video galna sikta illa video galu el bartha ide anta. So neve en madabodu andre YouTube hogtira alva YouTube alli to learn Kannada using Telugu, Hindi, ಏನೋ ಹೊಡಿತೀರ ಓಕೆ ತೆಲುಗು ಹಿಂದಿ ಅಂತ ಹೊಡಿತೀರ ಇಲ್ಲ ಕನ್ನಡ ಯು ಲರ್ನಿಂಗ್ ಹಿಂದಿ ಯೂಸಿಂಗ್ ಕನ್ನಡ ಅಂತ ಹೊಡಿತೀರ ಸೊ ಅವಾಗ ನಿಮ್ಗೆ ಯಾವ ಚಾನಲ್ ಬರುತ್ತೆ ನನ್ನ ಚಾನಲ್ ಬರುತ್ತೆ ಅಂದ್ಕೊಳ್ಳಿ ಇಂಡಿಯನ್ ಕನ್ನಡಿಗ ಈ ಚಾನಲ್ ಬರುತ್ತೆ ನಂದು ಸೊ ಅಲ್ಲಿಗೆ ಬಂದು ನೀವು ಚಾನಲ್ ಮೇಲೆ ಕ್ಲಿಕ್ ಮಾಡಿ ಸೊ ಚಾನಲಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ವಿಡಿಯೋಸ್ ಅಂತ ಬರುತ್ತೆ ಓಕೆ ವಿಡಿಯೋಸ್ So you'll get videos here. These all are the videos I have uploaded. Matte neevu playlist ge bandre illi nanu separate agi playlist galna maadidini. So click madidre nimge illi learn Kannada using Telugu series, learn Kannada using Hindi series, learn English using Kannada series, learn Kannada through Tamil, learn Kannada using English, learn Hindi using Kannada, learn Telugu using Kannada, technical tips adella barutte nimge. So playlist alli nimge ಎಲ್ಲ ಸಿಗುತ್ತೆ ಪ್ಲೇಲಿಸ್ಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪಾರ್ಟ್ ಬೈ ಪಾರ್ಟ್ ಎಲ್ಲ ಥರದ ವಿಡಿಯೋಗಳು ನಿಮಗೆ ಸಿಗೋಕ್ಕೆ ಸಾಧ್ಯ ಇದೆ ಸೊ ಎವ್ರಿಗೆ ಕಾವಾಲಂಟೇ ಎವರಿಗೆ ಕಾವಾಲಂಟೇ ಮೀರು ಇಕ್ಕಡ ವಚ್ಚಿ ಪ್ಲೇಲಿಸ್ಟ್ಲು ಕೊಡ್ತೇ ಮೀಕು ನಾ ಪ್ಲೇಲಿಸ್ಟ್ ದೊರಕ್ತಾಯಿ ಪ್ಲೇಲಿಸ್ಟ್ ದೊರಕಿನ ತರ್ವಾತ ಮೀಕು ಏ ಪ್ಲೇಲಿಸ್ಟ್ ಕಾವಾಲೋ ಆ ಪ್ಲೇಲಿಸ್ಟ್ ಸೆಲೆಕ್ಟ್ ಚೇಸ್ಕೊನಿ ಕ್ಲಿಕ್ ಚೇಯಂಡಿ ತರ್ವಾತ ಮೀಕು ವಸ್ತುಂದಿ ಅಗರ್ ಆಪ್ಕೋ ಹಿಂದಿ ಸೆ ಕನ್ನಡ ಸಿಗ್ನಾಯ್ ತೋ ಅಗರ್ ಆಪ್ ಯಹಾ ಪೇ ಆಕೆ लर्न हिंदी यूजिंग कन्नड ये क्लिक कर सकते हो सो यहाँ पे प्लेलिस्ट हो जाएगा ओके आई एम ट्राइंग टू मेक ऐप फॉर दिस यूट्यूब चैनल आई ट्राई इफ इट इज़ पॉसिबल आई ट्राई दैट आई एम ट्राइंग टू मेक अ ब्लॉग आल्सो आई ऑलरेडी डन अ ब्लॉग स्टिल इट्स नीड सम वर्क ऑन दैट सो प्लीज निम्हे बेको अरे सो प्लेलिस्ट नोड़को प्लेलिस्ट यहाँ प्लेलिस्ट बे सेलेक्ट मोली प्लेलिस्ट कावा आ प्लेलिस्ट सेलेक्ट ನೆರ್ಚ್ಕೊಂಡು ಆಪ್ಕೊ ಕೌನ್ಸಾ ಪ್ಲೇಲಿಸ್ಟ್ ಚಾಹಿಯೇ ಆಪ್ ಓ ಪ್ಲೇಲಿಸ್ಟ್ ಸೆಲೆಕ್ಟ್ ಕರ್ಕೆ ಆಪ್ ಸೀಖ್ ಲೀಜಿಯೇಗ ದ ಪ್ಲೇಲಿಸ್ಟ್ ಯು ವಾಟ್ ಎವರ್ ದ ಟೈಪ್ ಯು ವಾಂಟ್ ಟು ಲರ್ನ್ ಲೈಕ್ ಯು ಕ್ಯಾನ್ ಚೆಕ್ ದ ಪ್ಲೇಲಿಸ್ಟ್ ಆ್ಯಂಡ್ ಸೆಲೆಕ್ಟ್ ದ ಪ್ಲೇಲಿಸ್ಟ್ ಸೊ ಬನ್ನಿ ನಾವು ಇವಾಗ ಕನ್ನಡನ ಬಳಸ್ಕೊಂಡು ಹಿಂದಿನ ಕಲಿಯೋಣ ಓಕೆ ಇವಾಗ ಅರ್ಥ ಆಗಿದೆ ಅನ್ಕೋತೀವಿ ಸೊ ನೀವು ಪ್ಲೇಲಿಸ್ಟ್ ಹೋಗಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗುತ್ತೆ ಯಾವುದೇ ಥರದ ಪ್ಲೇಲಿಸ್ಟನ್ನು ತೊಗೊಂಡು ನೀವು ಕಲಿಬೋದು ಕನ್ನಡವನ್ನು ಬಳಸಿ ಹಿಂದಿ ಹಿಂದಿಯನ್ನು ಬಳಸಿ ಕನ್ನಡ ತೆಲುಗುವನ್ನು ಬಳಸಿ ಕನ್ನಡ ತಮಿಳನ್ನು ಬಳಸಿ ಕನ್ನಡ ಇಂಗ್ಲೀಷನ್ನು ಬಳಸಿ ಕನ್ನಡ ಕನ್ನಡವನ್ನು ಬಳಸಿ ಇಂಗ್ಲೀಷ್ ಸೊ ಥರದನ್ನು ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ಇದನ್ನು ಮಾಡಿದ್ದೀನಿ ಸೊ ನೀವು ಪ್ಲೇಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿಂದ ನೀವು ಮಾಡ್ಬೋದು ಏನು ಬೇಕೋ ಅದನ್ನು ಕಲಿಬೋದು ಇವಾಗ ನಾವು ಕನ್ನಡನ ಬಳಸಿ ಹಿಂದಿ ಕಲಿಯೋ ನಾನು ಆ ಬಾಗಿಲು ಹಾಕಿದ್ದೆ ನಾನು ಆ ಬಾಗಿಲು ಹಾಕಿದ್ದೆ ನಾನು ಮೈ ಆ ಬಾಗಿಲು ಓ ದರ್ವಾಜಾ ಸೊ ನೀವು ಇದನ್ನು ಫುಲ್ ವಿಡಿಯೋ ನೋಡಿ ನಾನು ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಫ್ಲೂರಲ್ ಸಿಂಗ್ಯುಲರ್ ಎಲ್ಲ ಥರದ ವೆರೈಟಿಗಳನ್ನ ಯೂಸ್ ಮಾಡಿ ಈ ಒಂದು ವರ್ಬ್ಗೆ ಟಾಲ್ ಹಾಕು ಬಾಗಿಲು ಹಾಕು ದರ್ವಾಜಾ ಡಾಲ್ ಈ ಒಂದು ವರ್ಬ್ನ ಯೂಸ್ ಮಾಡಿ ಎಲ್ಲ ಟೆನ್ಸ್ಗಳಿಗೆ ಹಾಗೂ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ಗೆ ಎಲ್ಲ ಥರದ ವೆರೈಟಿ ಯಾವ್ಯಾವ ಸಾಧ್ಯ ಇದೆಯೋ ಅದನ್ನೆಲ್ಲ ಮಾಡಿದ್ದೀನಿ ಸೊ ಪೂರ್ತಿ ವಿಡಿಯೋನ ನೋಡಿ ಸ್ಟಾರ್ಟಿಂಗಿಂದ ಕೊನೆ ತನಕ ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಹಿಂಗೆ ಚೇಂಜ್ ಆಗುತ್ತೆ ಅಂತ ನಾನು ಆ ಬಾಗಿಲು ಹಾಕಿದ್ದೆ ಇದು ಪಾಸ್ಟ್ ಟೆನ್ಸ್ ಸೊ ನೀವು ಆಲ್ರೆಡಿ ಬಾಗಿಲು ಹಾಕಿದ್ದೀರಾ ಮೈ ಓ ದರ್ವಾಜಾ ಡಾಲತ್ತ ನಾನು ಆ ಬಾಗಿಲು ಹಾಕಿದ್ದೆ ಮೈ ಓ ದರ್ವಾಜಾ ಡಾಲತ್ತ ಮೈ ನಾನು ಓ ದರ್ವಾಜಾ ಆ ಬಾಗಿಲು ಓ ಅಂದರೆ ಆ ಓ ಅದು ಓವಲ್ ಓನೋ ಅಥವಾ ಕಾನ್ಸನೆಂಟ್ ವ್ಯಂಜನ ಓನೋ ಸ್ವರ ಏನೋ ನನಗೆ ಕನ್ಫ್ಯೂಷನ್ ಇದೆ ಅದೊಂದು ಓ ದರ್ವಾಜಾ ಡಾಲತ್ತ ಓ ದರ್ವಾಜಾ ಡಾಲತ್ತ ಡಾಲತ್ತ ಅಂದರೆ ಹಾಕಿದ್ದೆ ದರ್ವಾಜಾ ಬಾಗಿಲು ಡಾಲತ್ತ ಅಂದರೆ ಹಾಕಿದ್ದೆ ಸೊ ನೀವು ಇವಾಗ ಹುಡುಗ ಅಂದ್ಕೊಳ್ಳಿ ಹುಡುಗ ಆದರೆ ನೀವು ಡಾಲತ್ತ ಅಂತೀರ ಅದೇ ಹುಡುಗಿ ಆದರೆ ಡಾಲಿಥಿ ಮೈ ಓ ದರ್ವಾಜಾ ಡಾಲಿಥಿ ಅಗರ್ ಆಪ್ ಲಡ್ಕಿ ಹೋ ಆಪ್ ಕ್ಯಾ ಬೋಲೆಂಗೆ ಡಾಲಿಥಿ ಅಗರ್ ಆಪ್ ಲಡ್ಕಾ ಹೋ ಕ್ಯಾ ಬೋಲೆಂಗೆ ಡಾಲತ್ತ ಹುಡುಗ ಆಗಿದರೆ ಡಾಲತ್ತ ಅಂತೀರ ಹುಡುಗಿ ಆಗಿದರೆ ಡಾಲಿಥಿ ಅಂತೀರ ಸೊ ನಾನು ಆ ಬಾಗಿಲು ಹಾಕಿದ್ದೆ ಮೈ ಓ ದರ್ವಾಜಾ ಡಾಲತ್ತ ಯಾ ಡಾಲಿಥಿ
ಇದು ಬಂದು ನೀವು ಇನ್ನೊಬ್ರಿಗೆ ಹೇಳ್ತಾ ಇದ್ರೆ ನೀನು ಆ ಬಾಗಿಲು ಹಾಕಿದ್ದೆ ಅಲ್ವಾ ಅಂತ ಅದು ಕೇಳ್ತಾ ಇರೋದು, ನೀನು ಆ ಬಾಗಿಲು ಹಾಕಿದ್ದೆ. ತೂವೊ ದರ್ವಾಜ ಡಾಲಾಥ. ಸೊ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಡಾಲಾಥ ಡಾಲಾಥಾನೇ ಇದೆ, ಡಾಲಿಥಿ. ಸೊ ನಿಮಗೆ ಫೀಮೇಲ್ ಆರ್ ಮೇಲ್ ಅನ್ನೋ ಬಂದ್ಬಿಟ್ಟು ಅಲ್ಲಿ ಚೇಂಜ್ ಆಗುತ್ತೆ. ಪುಲ್ಲಿಂಗ ಸ್ತ್ರೀಲಿಂಗ. ನೀವು ಮಾತಾಡ್ತಾ ಇರೋ ಹುಡುಗ ಅಂದರೆ ದಾಲಾಥ. ಅವನು ಹೇಳ್ತಾ ಇದ್ದೀರ, ಅವ್ನು ಹುಡುಗ, ಅವನು ನೀನು ಆ ಬಾಗಿಲು ಹಾಕಿದ್ದೆ ಅಂತ ಹೇಳ್ತಾ ಇದ್ದೀರ ಅಂದರೆ ಅವ್ನು ಹುಡುಗ ಆಗಿದ್ದರೆ ಡಾಲಾಥ ಆಗುತ್ತೆ. ತೂವೊ ದರ್ವಾಜ ಡಾಲಾಥ. ಹುಡುಗಿ ಆಗಿದ್ದರೆ ತೂವೊ ದರ್ವಾಜ ಡಾಲಿಥಿ. ಸೊ ಅದು ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ನೋಡ್ಕೊಂಡೋಗಿ. ತೂ ಬಂದು ನೀನು, ಓ ಬಾ ದರ್ವಾಜ ಆ ಬಾಗಿಲು, ಡಾಲಾಥ ಡಾಲಿಥಿ. ಓಕೆ, ಅವರು ಆ ಬಾಗಿಲು ಹಾಕಿದ್ದರು. ನಾನು ಕಲರ್ ಮಾಡಿದ್ದೀನಿ, ಕಲರಿಂದ ಡಿಫ್ರೆನ್ಸ್ ಆಗುತ್ತೆ ನೋಡ್ಕೊಳ್ಳಿ. ಅವರು ಅಂದರೆ ಇದು ಫ್ಲೂರಲ್ ಬಂತು. ಸೊ ಅವರು ಆ ಬಾಗಿಲು ಹಾಕಿದ್ದರು. ಓಕೆ, ಅವರು ಆ ಬಾಗಿಲು ಹಾಕಿದ್ದರು, ನೀವು ಈ ಆ ಬಾಗಿಲು ಹಾಕಿದ್ದೀರಿ. ಅದು ಹೆಂಗಾಗುತ್ತೆ? ವೇ ಅಂದರೆ ಅವರು. ಓ ದರ್ವಾಜ ಡಾಲೇಥೆ. ಓ ಐ ಮೀನ್ ವೇ, ಅವರು ಅಂದರೆ ವೇ, ತುಂಬ ಅಂದರೆ ನೀವು, ತುಂಬ ಅಂದರೆ ನೀವು. ಓ ದರ್ವಾಜ ಡಾಲೇಥೆ, ಆ ಬಾಗಿಲು ಹಾಕಿದ್ದೀರಿ, ಹಾಕಿದ್ದೀರಿ, ಹಾಕಿದ್ದರು. ಎರಡಕ್ಕೂ ನೀವು ಫ್ಲೂರಲ್ ಮಾಡಿದಾಗ ಡಾಲೇಥೆನೇ ಆಗುತ್ತೆ ಅಲ್ಲಿ. ಏ ಡಾಲಿತಿ ಅದೇನು ಚೇಂಜಸ್ ಆಗಲ್ಲ. ಇನ್ ಕೇಸ್ ಓಕೆ ನಿಮ್ಮ ಅಮ್ಮನಿಗೆ ಹೇಳ್ತಿದ್ದೀರಾ ಅಥವಾ ಯಾರೋ ನಿಮ್ಮಂಗಿಂತ ಹಿರಿಯರಿಗೆ ಹೇಳ್ತಾ ಇದ್ದೀರಾ, ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ತಿದ್ದೀರಾ, ಆವಾಗ ನೀವು ಹೇಳ್ಬೋದು ಡಾಲಿತಿ ಅಂದರೆ ಫ್ಲೂರಲ್ ಇದ್ದರೆ ಎಲ್ಲ ಕಡೆಯೂ ಡಾಲಿಥಿ ಡಾಲಿತಿ ಲಿ ಅಂತಲೇ ಬರುತ್ತೆ. ಓಕೆ, ಸೊ ಡಾಲಿಥಿ ಫುಲ್ ಐ ಮೀನ್ ಲೇಡಿ ಆದರೆ, ವುಮೆನ್ ಆಗಿದ್ದರೆ. ವೇ ಓ ದರ್ವಾಜ ಡಾಲೇಥೆ. ತುಮ್ ಓ ದರ್ವಾಜ ಡಾಲೇಥೆ. ವೇ ಓ ದರ್ವಾಜ ಡಾಲಿಥಿ. ವೇ ತುಮ್ ಓ ದರ್ವಾಜ ಡಾಲಿಥಿ ಅಂದರೆ ಡಾಲಿಥಿ ಅಂದರೆ ಸೊ ಇಟ್ಸ್ ಫೀಮೇಲ್. ಅವನು ಆ ಬಾಗಿಲು ಹಾಕಿದ್ದ. ಅವನು ವಹ ಓ ದರ್ವಾಜ ಡಾಲಾಥ. ಅವನು ವಹ ಓ ಆ ಬಾಗಿಲು ಓ ದರ್ವಾಜ ಹಾಕಿದ್ದ ಡಾಲಾಥ. ಅವಳು ಆ ಬಾಗಿಲು ಹಾಕಿದ್ದಳು. ಅವಳು ವಹ ಓ ಬಾ ದರ್ವಾಜ ಓ ಅವ ಬಾಗಿಲು ಹಾಕಿದ್ದಳು ಡಾಲಿಥಿ. ಸೊ ಡಾಲಾಥ ಡಾಲಿಥಿ ಡಾಲೇಥೆ ಡಾಲ್ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಫ್ಲೂರಲ್ ಆದಾಗ ಹೆಂಗೆ ಚೇಂಜ್ ಆಗುತ್ತೆ, ಸಿಂಗ್ಯುಲರ್ ಇದ್ರೆ ಹೆಂಗೆ ಚೇಂಜ್ ಆಗುತ್ತೆ, ಮೇಲ್ಗೆ ಹೆಂಗೆ ಚೇಂಜ್ ಆಗುತ್ತೆ, ಫೀಮೇಲ್ಗೆ ಹೆಂಗೆ ಚೇಂಜ್ ಆಗುತ್ತೆ, ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ, ತುಂಬ ಏನು ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ ಅದರಲ್ಲಿ. ಸೊ ಕಲ್ತ್ಕೊಳ್ಳಿ, ನೋಡಿ ಅದನ್ನು. ಸೊ ಇವಾಗ ಬಂದು ನಾನು ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀನಿ ಇಲ್ಲಿ. ನಾನು ಆ ಬಾಗಿಲು ಹಾಕುತ್ತಿದ್ದೇನೆ, ಮೋಸ್ಟ್ಲಿ ಇದು ಹಾಕುತ್ತಿದ್ದೇನೆ ದೀರ್ಘ ಬರುತ್ತೆ, ಮಿಸ್ ಮಾಡಿದ್ದೀನಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ನಾನು ಆ ಬಾಗಿಲು ಹಾಕುತ್ತಿದ್ದೇನೆ. ಮೈ ಓ ದರ್ವಾಜ ಡಾಲ್ ರಹಾ ಹೂ. ಮೈ ಓ ದರ್ವಾಜ ಡಾಲ್ ರಹಾ ಹೂ. ನೀವು ಹುಡುಗ ಆಗಿದ್ದರೆ ಡಾಲ್ ರಹಾ ಹೂ ಅಂತೀರ, ಹುಡುಗಿ ಆಗಿದ್ದರೆ ಡಾಲ್ ರಹಿ ಹೂ. ಮೈ ನಾನು, ಓ ದರ್ವಾಜ ಆ ಬಾಗಿಲು, ಡಾಲ್ ರಹಾ ಹೂ. ಡಾಲ್ ಅಂದರೆ ಹಾಕು, ರಹಾ ಹೂ ಅಂದರೆ ತಿದ್ದೇನೆ, ಅಂದರೆ ಎರಡು ಸೇರಿಬಿಟ್ಟು ಹಾಕುತ್ತಿದ್ದೇನೆ ಆಗುತ್ತೆ. ಡಾಲ್ ರಹಾ ಹೂ, ಡಾಲ್ ರಹಿ ಹೂ. ಈ ಹಿಂದಿಯಲ್ಲಿ ಏನಾಗುತ್ತೆ ಅಂದರೆ ನಾರ್ಮಲಾಗಿ ಈ ಡಾಲ್ ಜಾ ಅಂದರೆ ಲೈಕ್ ವ್ಯಂಜನದಲ್ಲಿ ವರ್ಬ್ಗಳು ಎಂಡ್ ಆಗೋದು ಜಾಸ್ತಿ, ನಮ್ಮ ಥರ ಸ್ವರದಲ್ಲಿ ಎಂಡ್ ಆಗೋದಿಲ್ಲ. ಸೊ ಅದಕ್ಕೇನೆ ಅವರು ಕನ್ನಡ ಅನ್ನೋದನ್ನು ಕನ್ನಡ ಅಂತಾರೆ, ಏನಂತಾರೆ ಕನ್ನಡ ಅಂತಾರೆ. ಓಕೆ, ಮೈ ಓ ದರ್ವಾಜ ಡಾಲ್ ರಹಾ ಹೂ. ಮೈ ಓ ದರ್ವಾಜ ಡಾಲ್ ರಹಿ ಹೂ. ಹುಡುಗಿ ಆಗಿದ್ರೆ ನೀನು ಆ ಬಾಗಿಲು ಹಾಕುತ್ತಿದ್ದೀಯ. ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ಪ್ರೆಸೆಂಟ್ ಟೆನ್ಸ್. ನಾವು ಆವಾಗ ಹೇಳಿದ್ದು ಪ್ರಿವಿಯಸ್ ಸ್ಲೈಡ್ ಬಂದು ಪಾಸ್ಟ್ ಟೆನ್ಸ್. ನೀನು ಆ ಬಾಗಿಲು ಹಾಕುತ್ತಿದ್ದೀಯ. ನೀನು ತೂ ಓ ದರ್ವಾಜ ಆ ಬಾಗಿಲು ಡಾಲ್ ರಹಾ ಹೇ. ಹುಡುಗ ಆಗಿದ್ರೆ ಡಾಲ್ ರಹಾ ಹೇ, ಹುಡುಗಿ ಆಗಿದ್ರೆ ಡಾಲ್ ರಹಿ ಹೇ. ಡಾಲ್ ಅಂದರೆ ಹಾಕು, ರಹಾ ಹೇ ಹಾಕುತ್ತಿದ್ದೀಯ, ರಹಿ ಹೇ ಡಾಲ್ ಹಾಕುತ್ತಿದ್ದೀಯ. ಹುಡುಗಿ ಆಗಿದ್ರೆ ಅವರು ಆ ಬಾಗಿಲು ಹಾಕುತ್ತಿದ್ದಾರೆ. ನೀವು ಆ ಬಾಗಿಲು ಹಾಕುತ್ತಿದ್ದೀರಿ. ವೇ ಅವರು ಬಂದು ವೇ ತುಂಬಂದರೆ ನೀವು. ದರ್ವಾಜ ಡಾಲ್ ರಹೆ ಹೇ. ವೇ ಓ ದರ್ವಾಜ ಡಾಲ್ ರಹೆ. ವೇ ಅಂದರೆ ಅವರು ಬಂದವಾಗ, ದರ್ವಾಜ ಡಾಲ್ ರಹೆ ಹೇ ಆಗುತ್ತೆ. ನೀವು ಆಗಿದ್ದ ಯೂಸ್ ಬಂದವಾಗ ಅಂದರೆ ಐ ಮೀನ್ ತುಮ್ ಅಂತ ಯೂಸ್ ಮಾಡಿದ್ರೆ ತುಮ್ ಓ ದರ್ವಾಜ ಡಾಲ್ ರಹೆ ಹೋ. ತುಮ್ ಓ ದರ್ವಾಜ ಡಾಲ್ ರಹೆ ಹೋ. ತುಮ್ ಓ ದರ್ವಾಜ ಡಾಲ್ ರಹೆ ಹೋ. ಕರೆಕ್ಟಾಗಿ ನೋಡ್ಕೊಳ್ಳಿ. ತುಮ್ ಅಂದರೆ ನೀವು, ಓ ದರ್ವಾಜ ಆ ಬಾಗಿಲು, ಡಾಲ್ ರಹೆ ಹೋ. ತುಮ್ ಓ ದರ್ವಾಜ ಡಾಲ್ ರಹೆ ಹೋ. ನೀವು ಆ ಬಾಗಿಲು ಹಾಕುತ್ತಿದ್ದೀರಿ. ಅವರು ಆ ಬಾಗಿಲು ಹಾಕುತ್ತಿದ್ದಾರೆ. ವೇ ಓ ದರ್ವಾಜ ಡಾಲ್ ರಹೆ ಹೇ. ಸೊ ಡಿಫ್ರೆನ್ಸ್ಗಳನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಏನು ಇದಿರೋದಿಲ್ಲ, ಸ್ವಲ್ಪ ಡಿಫ್ರೆನ್ಸ್ ಹೆಂಗೆ ಚೇಂಜ್ ಆದಾಗ ಸೊ ವರ್ಬ್ ಹೆಂಗೆ ಚೇಂಜ್ ಆಗುತ್ತೆ, ಫಸ್ಟ್ ಪರ್ಸನ್ ಇದ್ರೆ ಹೆಂಗಾಗುತ್ತೆ, ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಹೆಂಗಾಗುತ್ತೆ, ಫ್ಲೂರಲ್ಗೆ ಹೆಂಗಾಗುತ್ತೆ, ಸಿಂಗ್ಯುಲರ್ಗೆ ಹೆಂಗಾಗುತ್ತೆ, ಅದೊಂದು ಡಿಫ್ರೆನ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅವನು ಆ ಬಾಗಿಲು ಹಾಕುತ್ತಿದ್ದಾನೆ. ವಹ ಓ ದರ್ವಾಜ ಡಾಲ್ ರಹಾ ಹೇ. ವಹ ಓ ದರ್ವಾಜ ಡಾಲ್ ರಹಾ ಹೇ. ಅವನು ಆ ಬಾಗಿಲು ಹಾಕುತ್ತಿದ್ದೇನೆ, ಹಾಕುತ್ತಿದ್ದಾನೆ. ಡಾಲ್ ರಹಾ ಹೇ. ಇಲ್ಲಿ ಏನಾಗಿತ್ತು, ಡಾಲಾಥ ಆಗಿತ್ತು. ಇಲ್ಲಿ ಏನಾಗುತ್ತೆ, ಡಾಲ್ ರಹಾ ಹೇ. ಸೊ ಡಿಫ್ರೆನ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಡಾಲ್ ರಹಾ ಹೇ. ಓ ಮುಂದಕ್ಕೆ ಹೋಗ್ಬಿಟ್ಟೆ.
ನಾನು ಆ ಬಾಗಿಲು ಹಾಕುತ್ತಿದ್ದೇನೆ. ಅವನು ಆ ಬಾಗಿಲು ಹಾಕುತ್ತಿದ್ದೇನೆ. ವಹ ಓ ದರ್ವಾಜ ಡಾಲ್ ರಹ ಹೈ. ಅವಳು ಆ ಬಾಗಿಲು ಹಾಕಿದ್ದಳು. ವಹ ಓ ದರ್ವಾಜ ಡಾಲ್ ರಹಿ ಹೈ. ಡಾಲ್ ರಹಿ ಹೈ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಇವಾಗ ಹಾಕ್ತಾ ಇದ್ದಾಳೆ ಆ ಹುಡುಗಿ ಬಾಗಿಲನ್ನ. ಇದು ಬಂದು ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸಲ್ಲಿ ಹೆಂಗೆ ಹೇಳ್ತೀರಿ, ನಾನು ಆಮೇಲೆ ಹಾಕ್ತೀನಿ, ನಿಮ್ಮ ಅಮ್ಮ ಹೇಳ್ತಾರೆ ಬಾಗಿಲು ಹಾಕೋ ಹೋಗಿ ಅಂತ, ಆದರೆ ನಿಮಗೆ ಮಸ್ತಿ. ಅಮ್ಮನ ಮಾತು ಯಾರು ಕೇಳ್ತಾರೆ, ಅಪ್ಪ ಬಂದು ಬೈದ್ರೇ ಮಾಡೋದು ಕೆಲಸ. ಸೊ ಅಮ್ಮ ಹೇಳಿದವಾಗ ಏನು ಮಾಡ್ತೀರಾ, ನಾನು ಆ ಬಾಗಿಲು ಆಮೇಲೆ ಹಾಕ್ತೀನಮ್ಮ ಅಂತ ಹೇಳ್ತೀರಾ. ನಾನು ಆ ಬಾಗಿಲು ಆಮೇಲೆ ಹಾಕುತ್ತೇನೆ. ನಾನು ಮೇ ಓ ದರ್ವಾಜ ಆ ಬಾಗಿಲು ಬಾದ್ಮೆ ಆಮೇಲೆ ಅಂದರೆ ಬಾದ್ಮೆ ಹಾಕುತ್ತೇನೆ ಡಾಲುಂಗ. ಸೊ ನೀವು ಅದೇ ಹುಡುಗಿ ಆದರೆ ಏನು ಹೇಳ್ತೀರಾ ಹೇಳಿ ಟ್ರೈ ಮಾಡಿ ನೋಡೋಣ. ಡಾಲುಂಗಿ, ಗಾ ಇರೋದು ಗಿ ಆಗುತ್ತೆ. ಓಕೆ, ಮೈ ಓ ದರ್ವಾಜ ಬಾದ್ಮೆ ಡಾಲುಂಗಿ. ಮೈ ಓ ದರ್ವಾಜ ಬಾದ್ಮೆ ಡಾಲುಂಗಿ. ನೀನು ಆ ಬಾಗಿಲು ನಂತರ ಹಾಕು. ತೂ ಓ ದರ್ವಾಜ ಬಾದ್ಮೆ ಡಾಲ್ನ. ತೂ ನೀನು, ಓ ದರ್ವಾಜ ಆ ಬಾಗಿಲು, ಬಾದ್ಮೆ ಡಾಲ್ನ ನಂತರ ಹಾಕು. ಓಕೆ, ನಂತರ ಹಾಕು ಅಂತ ನೀವು ಅವರಿಗೆ ಹೇಳ್ತಾ ಇದ್ದೀರಾ. ನೀವು ಆ ಬಾಗಿಲು ಆಮೇಲೆ ಹಾಕಿ. ಇದು ಬಂದುಬಿಟ್ಟು ಪ್ಲೂರಲ್ಗೆ. ಸೊ ನಿಮ್ಗೆ ಗೌರವ ಕೊಟ್ಟು ಹೇಳ್ತಾ ಇದ್ದೀರಾ. ನೀವು ಆ ಬಾಗಿಲು ಆಮೇಲೆ ಹಾಕಿ. ತುಮ್ ಓ ದರ್ವಾಜ, ನೀವು ಆ ಬಾಗಿಲು ಬಾದ್ಮೆ ಡಾಲ್ದು ಆಮೇಲೆ ಹಾಕಿ ಅಂತ ಇರ್ತೀರ, ಅದು ಡಾಲ್ದು ಹಾಕಿ ಡಾಲ್ದು. ಸೊ ಫ್ಲೂರಲ್ ಹಂಗಾಗುತ್ತೆ. ಅವರು ಆ ಬಾಗಿಲು ಹಾಕುತ್ತಾರೆ. ಇದು ಅವರು ಬಂದು ಥರ್ಡ್ ಪರ್ಸನ್, ನೀವು ಬಂದು ಸೆಕೆಂಡ್ ಪರ್ಸನ್ ಆಗುತ್ತೆ. ಪ್ರಥಮ ಪುರುಷ, ದ್ವಿತೀಯ ಪುರುಷ, ತೃತೀಯ ಪುರುಷ ಅಂತ ಬರುತ್ತಲ್ಲ ಹಾಗೆ. ಸೊ ಅವರು ಬಂದು ತೃತೀಯ ಪುರುಷ. ಅವರು ಆ ಬಾಗಿಲು ಹಾಕುತ್ತಾರೆ. ವೇ ಓ ದರ್ವಾಜ ಡಾಲೆಂಗೆ. ವೇ ಅವರು, ಓ ದರ್ವಾಜ ಆ ಬಾಗಿಲು ಹಾಕುತ್ತಾರೆ. ಡಾಲೆಂಗೆ ಅಂದರೆ ಆಮೇಲೆ ಹಾಕ್ತಾರೆ. ಇನ್ನು ಹಾಕಿಲ್ಲ, ಹಾಕ್ತಾನೂ ಇಲ್ಲ, ಬಾಗಿಲು ಹಾಕ್ತಾನೂ ಇಲ್ಲ, ಬಾಗಿಲು ಆಲ್ರೆಡಿ ಹಾಕಿಲ್ಲ, ಮುಂದೆ ಹಾಕ್ತಾರೆ ಬಾಗಿಲು. ಅವನು ಆ ಬಾಗಿಲು ಹಾಕುತ್ತಾನೆ. ವಹ ಓ ದರ್ವಾಜ ಡಾಲೇಗ, ಹಾಕುತ್ತಾನೆ ಡಾಲೇಗ, ಹಾಕುತ್ತಾನೆ ಡಾಲೇಗ. ಅವಳು ಆ ಬಾಗಿಲು ಹಾಕುತ್ತಾಳೆ. ವಹ ಓ ದರ್ವಾಜ ಡಾಲೇಗಿ. ಸೊ ಇವಾಗ ಏನೇನು ನೋಡಿದ್ವಿ ನಾವು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಅದರಲ್ಲಿ ಹುಡುಗಂಗೆ ಹೆಂಗಾಗುತ್ತೆ, ಹುಡುಗಿ ಇದ್ದರೆ ಹೆಂಗಾಗುತ್ತೆ, ಹಿರಿಯರಿದ್ದರೆ, ದೊಡ್ಡವ್ರಿಗೆ ಹೆಂಗಾಗುತ್ತೆ, ದೊಡ್ಡವರಲ್ಲೂ ಮಹಿಳೆಯರಿದ್ದರೆ ನೀವು ಹೆಂಗೆ ಹೇಳ್ಬೋದು. ಸೊ ಅದನ್ನೆಲ್ಲ ನೋಡಿದ್ದೀವಿ. ಬನ್ನಿ ಇನ್ನೊಂದು ಸಲ ಗ್ಲಾನ್ಸ್ ಮಾಡೋಣ ನಾವು. ನಾನು ಆ ಬಾಗಿಲು ಹಾಕಿದ್ದೆ, ಪಾಸ್ಟ್ ಟೆನ್ಸ್ ಇದು. ಮೈ ಓ ದರ್ವಾಜ ಡಾಲತ್ತ, ಡಾಲಿತಿ ಹುಡುಗಿಗೆ. ನೀನು ಆ ಬಾಗಿಲು ಹಾಕಿದ್ದೆ. ಓ ದರ್ವಾ, ತೂ ಓ ದರ್ವಾಜ ಡಾಲತ್ತ, ಹುಡುಗಿಗೆ ಡಾಲಿತಿ. ಅವರು ಆ ಬಾಗಿಲು ಹಾಕಿದ್ದರು. ಅವರು ಆ ಬಾಗಿಲು ಹಾಕಿದರು. ವೇ ಓ ದರ್ವಾಜ ಡಾಲ ಡಾಲೆಥೆ, ನೀವು ಆ ಬಾಗಿಲು ಹಾಕಿದ್ದೀರಿ. ತುಮ್ ಓ ದರ್ವಾಜ ಡಾಲೆಥೆ. ಸೊ ಇಲ್ಲಿ ಡಾಲೆಥೆನೇ ಬರುತ್ತೆ. ಅವನು ಆ ಬಾಗಿಲು ಹಾಕಿದ್ದ. ವಹ ಓ ದರ್ವಾಜ ಡಾಲತ್ತ, ಅವಳು ಆ ಬಾಗಿಲು ಹಾಕಿದ್ದಳು. ವಹ ಓ ದರ್ವಾಜ ಡಾಲಿತಿ, ನಾನು ಆ ಬಾಗಿಲು ಹಾಕುತ್ತಿದ್ದೇನೆ. ಮೈ ಓ ದರ್ವಾಜ ಡಾಲ್ ರಹ ಹೂ, ಹುಡುಗಿ ಆದರೆ ಡಾಲ್ ರಹಿ ಹೂ. ನೀನು ಆ ಬಾಗಿಲು ಹಾಕುತ್ತಿದ್ದೀಯ. ತೂ ಓ ದರ್ವಾಜ ಡಾಲ್ ರಹ ಹೇ, ಹುಡುಗಿ ಆದರೆ ಡಾಲ್ ರಹಿ ಹೇ. ಅವರು ಆ ಬಾಗಿಲು ಹಾಕುತ್ತಿದ್ದಾರೆ. ಓಕೆ, ಅವರು. ವೇ ಓ ದರ್ವಾಜ ಡಾಲ್ ರಹೆ ಹೇ, ನೀವು ಆ ಬಾಗಿಲು ಹಾಕುತ್ತಿದ್ದೀರಿ. ತುಮ್ ಓ ದರ್ವಾಜ ಡಾಲ್ ರಹೆ ಹೋ, ಅವನು ಆ ಬಾಗಿಲು ಹಾಕುತ್ತಿದ್ದಾನೆ. ವಹ ಓ ದರ್ವಾಜ ಡಾಲ್ ರಹ ಹೇ, ಅವಳು ಆ ಬಾಗಿಲು ಹಾಕಿದ್ದಳು. ವಹ ಓ ದರ್ವಾಜ ಡಾಲ್ ರಹಿ ಹೇ, ಸಾರಿ, ಇದು ಹಾಕಿದ್ದಳು ಅಲ್ಲ, ಹಾಕುತ್ತಿದ್ದಳು. ಓಕೆ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ, ಮೋಸ್ಟ್ ಮಿಸ್ ಮಾಡ್ಕೊಂಬಿಟ್ಟೆ ಅಲ್ಲಿ. ಅವಳು ಆ ಬಾಗಿಲು ಹಾಕುತ್ತಿದ್ದಳು. ವಹ ಓ ದರ್ವಾಜ ಡಾಲ್ ರಹಿ ಹೇ, ಸಾರಿ, ಹಾಕುತ್ತಿದ್ದಾಳೆ, ಹಾಕುತ್ತಿದ್ದಾಳೆ ಆಗಬೇಕದು. ಇಲ್ಲಿ ಹಾಕುತ್ತಿದ್ದಾನೆ ಮಾಡಿದ್ದೀನಿ, ಬಾಗಿಲು ಹಾಕುತ್ತಿದ್ದಾಳೆ ಆಗಬೇಕು, ಅದು ಮಿಸ್ಟೇಕ್ ಆಗಿದೆ, ಕರೆಕ್ಷನ್ ಮಾಡ್ಕೊಳ್ಳಿ. ವಹ ಓ ದರ್ವಾಜ ಡಾಲ್ ರಹಿ ಹೇ, ನಾನು ಆ ಬಾಗಿಲು ಆಮೇಲೆ ಹಾಕ್ತೇನೆ. ಮೈ ಓ ದರ್ವಾಜ ಬಾದ್ಮೆ ಡಾಲುಂಗ, ಹುಡುಗಿ ಆದರೆ ಡಾಲುಂಗಿ ಮೇ, ಬಾದ್ಮೆ ಡಾಲುಂಗಿ. ನೀನು ಆ ಬಾಗಿಲು ನಂತರ ಹಾಕು. ತೂ ಓ ದರ್ವಾಜ ಬಾದ್ಮೆ ಡಾಲ್ನ, ನೀವು ಆ ಬಾಗಿಲು ಆಮೇಲೆ ಹಾಕಿ. ತೂ ಓ ದರ್ವಾಜ ಬಾದ್ಮೆ ಡಾಲ್ದೋ, ಅವರು ಆ ಬಾಗಿಲು ಹಾಕುತ್ತಾರೆ. ವೇ ಓ ದರ್ವಾಜ ಡಾಲೆಂಗೆ, ಅವನು ಆ ಬಾಗಿಲು ಹಾಕುತ್ತಾನೆ. ವಹ ಓ ದರ್ವಾಜ ಡಾಲೇಗ, ಅವಳು ಆ ಬಾಗಿಲು ಹಾಕ್ತಾಳೆ. ವಹ ಓ ದರ್ವಾಜ ಡಾಲೇಗಿ. ಸೊ ನೋಡಿ, ಐ ಹೋಪ್ ಯು ಫೌಂಡ್ ಇಟ್ ಯೂಸ್ಫುಲ್, ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಸೊ ನಿಮಗೆ ಯಾವುದೇ ಥರದ ವಿಡಿಯೋ ಮಾಡಬೇಕು ಅಂದರೆ ನನಗೊಂದು ಎಕ್ಸಾಂಪಲ್ ಕೊಟ್ಟು, ಏನೋ ಒಂದು ಎಕ್ಸಾಂಪಲ್, ಅಥವಾ ಡಾಕ್ಟರ್ ಮೀಟ್ ಆದವಾಗ, ಫ್ರೆಂಡ್ ಮೀಟ್ ಆದವಾಗ, ಅಥವಾ ಒಂದು ಹೋಟೆಲ್ಗೆ ಹೋದಾವಾಗ ಆ ಥರದ ಎಕ್ಸಾಂಪಲ್ ಕೊಟ್ಟು ಈ ಥರದ್ದು ಮಾಡಿ ಅಂತ ಅಂದರೆ ನಾನು ಆ ಥರ ಅದು ಡಿಪೆಂಡ್ ಆ ಎಕ್ಸಾಂಪಲ್ ಮೇಲೆ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ನೀವು, ನಿಮ್ಮ ಫೀಡ್ಬ್ಯಾಕ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ನೆಕ್ಸ್ಟ್ ಟ್ಯೂಟರ್ ಮಾಡೋದು. ಸೊ ನೀವು ಫೀಡ್ಬ್ಯಾಕ್ ಚೆನ್ನಾಗಿ ಕೊಟ್ಟು ಮಾಡಿ, ಇನ್ನೂ ನನಗೆ ಇನ್ನೂ ಬೇಕು ಅಂತಂದರೆ ನಾನು ಇನ್ನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ತುಂಬ ಸಪೋರ್ಟ್ ಮಾಡಿದ್ದೀರಾ, ಖುಷಿಯಾಗುತ್ತೆ ನನಗೆ. ನೀವು ಎಲ್ಲ ಕಲಿತಾ ಇದ್ದೀರಾ, ಹಂಗೆ ಅದು ನಮ್ಮ ಕನ್ನಡದವರು, ನನ್ನ ಕನ್ನಡ ಅಂದರೆ ನನಗೆ ಪ್ರಾಣ. ಸೊ ನಾನು ಏನು ಮಾಡಿದ್ರು ಅದ್ರಲ್ಲಿ ಕನ್ನಡ ಇರಬೇಕು ಅಂತ ನನಗೊಂದು ಆಸೆ. ಕನ್ನಡನ ಅದಷ್ಟು ಎಲ್ಲ ಕಡೆ ಮುಟ್ಟಿಸ್ಬೇಕು, ಎಲ್ಲರಿಗೂ ಕಲಿಬೇಕು, ಯಾರೂ ಒಂದು ನೆಪ ಹೇಳಂಗಿಲ್ಲ.
ಸೊ ನಾನು ಕನ್ನಡ ಬರಲ್ಲ ಅಂತ. ಸೊ ತೆಲುಗುದವನು ಕನ್ನಡ ಬರಲ್ಲ ಅಂತ ನೆಪ ಹೇಳಂಗಿಲ್ಲ, ಸೊ ಅವ್ರಿಗೆ ತೆಲುಗುದಲ್ಲಿ ಮಾಡಿದ್ದೀನಿ, ಹಿಂದಿಯವ್ರ ನೆಪ ಮಾಡೋಂಗಿಲ್ಲ, ಹಿಂದಿಯಲ್ಲಿ ಮಾಡಿದ್ದೀನಿ. ಸೊ ಎಲ್ಲರೂ ಕನ್ನಡನ ಕಲಿಬೇಕು, ಕನ್ನಡನ ಕಲೀರಿ, ನಾವು ಕನ್ನಡನ ಕಲಿಯೋಣ, ಎಲ್ಲ ಭಾಷೆನ ಕಲಿಯೋಣ, ಕನ್ನಡನ ಮುಸಿರು. ಥ್ಯಾಂಕ್ ಯು ಸೋ ಮಚ್. ಅದೇ ನಾನು ಹೇಳಿದ್ನಲ್ಲ ಅವಾಗ, ಪ್ಲೇಲಿಸ್ಟಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪ್ಲೇಲಿಸ್ಟ್ ಮಾಡಿದ್ದೀನಿ ಅಂದಮೇಲೆ ಅದರಲ್ಲಿ ನಿಮಗೆ ಎಲ್ಲ ಸಿಗುತ್ತೆ, ಎಲ್ಲ ಥರದ ವೀಡಿಯೋಗಳು. ಸೊ ನಾನು ಆ್ಯಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈ ಚಾನಲ್ಗೆ, ಆದರೆ ಆ್ಯಪ್ ಮಾಡ್ತೀನಿ. ಬ್ಲಾಗು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬ್ಲಾಗ್ ಮಾಡಿದ್ದೀನಿ ಆಲ್ರೆಡಿ, ಸ್ವಲ್ಪ ಪ್ರಾಬ್ಲಮ್ ಇದೆ ಅದು. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಲರ್ನಿಂಗ್. ಎಲ್ಲರಿಗೂ ಒಳ್ಳೇದಾಗಲಿ, ಅದು ಚಾಮುಂಡೇಶ್ವರಿ ಭುವನೇಶ್ವರಿ ಅವ್ರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ